ದೇಶಗಳಿಗೆ ಹೋಲಿಸಿದರೆ ಭಾರತ ಕೊರೋನಾ ವೈರಸ್ ವಿರುದ್ಧ ಕೈಗೊಂಡಿರುವ ಕ್ರಮಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ದೇಶದ ಜನರನ್ನುದ್ದೇಶಿಸಿ ಮಾತನಾಡಿ, ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದ ಸ್ಥಿತಿ ಉತ್ತಮವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕೊರೋನಾ ವೈರಸ್ ವಿರುದ್ಧದ ಹೋರಾಟಕ್ಕಾಗಿ ನಾವು ಆಯ್ಕೆ ಮಾಡಿದ ಹಾದಿ ಸರಿಯಾಗಿದ್ದು, ಇನ್ನು ಮುಂದೆಯೂ ಇದೇ ಹಾದಿಯಲ್ಲಿ ಸಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆರ್ಥಿಕ ಹೊಡೆತವನ್ನ ಸಹಿಸಿಕೊಂಡಾದರೂ ಸರಿ, ದೇಶವಾಸಿಗಳ ಜೀವ ರಕ್ಷಣೆಗೆ ಕೇಂದ್ರ ಸರ್ಕಾರ ಕಟುಬದ್ಧವಾಗಿದೆ ಎಂದು ಈ ವೇಳೆ ಮೋದಿ ದೇಶದ ಜನಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಲಾಕ್ಡೌನ್ ಅನ್ನು ಬರುವ ಮೇ 3ರವರೆಗೆ ವಿಸ್ತರಿಸುವ ನಿರ್ಣಯ ಕೈಗೊಂಡಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನುರಿತ ತಜ್ಞರೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕವೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮೋದಿ ಸ್ಪಷ್ಟಪಡಿಸಿದ್ದಾರೆ. ನಮಸ್ತೆ ಮೇರೆ ಪ್ಯಾರೆ ದೇಶವಾಸಿಯೋ, ಕೊರೋನಾ ವೈಶ್ವಿಕ ಮಹಾಮಾರಿ ಕೆ ಖಿಲಾಫ್ ಭಾರತ ಕಿ ಲಡಾಯಿ ಬಹುತ್ ಮಜಬೂತಿ ಕೆ ಸಾಥ್ ಆಗೆ ಬಢ ರಹೀ ಹೈ. ಆಪ್ ಸಭಿ ದೇಶವಾಸಿಯೋ ಕಿ ತಪಸ್ಯಾ, ಆಪ್ಕೆ ತ್ಯಾಗ ಕಿ ವಜಹ ಸೆ ಭಾರತ ಅಬ್ ತಕ್ ಕೊರೋನಾ ಸೆ ಹೋನೆ ವಾಲೆ ನುಕ್ಸಾನ್ ಕೋ ಕಾಫಿ ಹದ್ ತಕ್ ಟಾಲ್ನೆ ಮೇ ಸಫಲ ರಹಾ ಹೈ. ಆಪ್ ಲೋಗೋ ನೆ ಕಷ್ಟ ಸಹಕರ್ ಭಿ ಅಪ್ನೆ ದೇಶ ಕೋ ಬಚಾಯಾ ಹೈ, ಹಮಾರೆ ಇಸ್ ಭಾರತ ವರ್ಷ ಕೋ ಬಚಾಯಾ ಹೈ. ಮೇ ಜಾನ್ತಾ ಹೂಂ आपको कितनी दिक्कतें आई हैं, किसी को खाने की परेशानी, किसी को आने जाने की परेशानी, कोई घर परिवार से दूर है, लेकिन आप देश की खातिर एक अनुशासित सिपाही की तरह अपने कर्तव्य निभा रहे हैं. मैं आप सबको आदरपूर्वक नमन करता हूं. हमारे संविधान में जिस वी द पीपल ऑफ इंडिया, वी द पीपल ऑफ इंडिया की शक्ति की बात कही गई है, यही तो है वो. साथियों, ये देश के अलग अलग हिस्सों में अलग अलग त्योहारों का भी समय है, और वैसे भी भारत तो उत्सवों से भरा रहता है, उत्सवों से हरा रहता है, उत्सवों के बीच खिलखिलाता रहता है. बैसाखी, पोहेला बैशाख, पुथांडू, बोहाग बिहू, विशु के साथ अनेक राज्यों में नए वर्ष की शुरुआत हुई है. लॉकडाउन के इन बंधनों के बीच मैं देश के लोग जिस तरह नियमों का पालन कर रहे हैं, जितने संयम से अपने घरों में रहकर त्योहार बड़ी सादगीपूर्ण तरीके से मना रहे हैं, ये सारी बातें बहुत ही प्रेरक हैं, बहुत ही प्रशंसनीय हैं.